ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ದೇವೇಂದ್ರ ಸೋನಿ ಅವರಿಗೆ 52ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸದರಿಕೆರೆಯಲ್ಲಿ ಗಣೇಶ ವಿಸರ್ಜನೆ ಹೊಂಡವನ್ನು ನಿರ್ಮಿಸಿ ಮತ್ತು ಕೆರೆಯನ್ನು ಸುಂದರವಾದ ಪ್ರವಾಸಿ ತಾಣವನ್ನಾಗಿ ಮಾಡಲು ಪ್ರಾಧಿಕಾರದಿಂದ ನಿರ್ಣಯ. ಮಹೇಶ್ ಮೈಲಾರೆ ಅವರ ಹುಟ್ಟುಹಬ್ಬದ ನಿಮಿತ್ತ ಮೈಲಾರೆ ಗೆಳೆಯರ ಮತ್ತು ಅಭಿಮಾನಿಗಳ ಬಳಗ. ಅಪೆಕ್ಸ್ ಆಸ್ಪತ್ರೆ ವತಿಯಿಂದ ರಕ್ತದಾನ ಶಿಬಿರ. ಬಾಬು ಮಲ್ಕಪ್ಪರೆಯವರ 50ನೇ ಹುಟ್ಟುಹಬ್ಬ ಗೆಳೆಯರ ಹಾಗೂ ಅಭಿಮಾನಿ ಬಳಗದಿಂದ ಅದ್ದೂರಿಯಾಗಿ ಆಚರಣೆ. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಸಹಕಾರ ಸಂಘಗಳ ಹೆಚ್ಚುವರಿ ನಿಬಂಧಕರಾದ ಶ್ರೀಮತಿ ಆಶಾ ಕೆಎಂ ಅವರು ಭೇಟಿ. ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯದ ಯಾವುದೇ ಕೆಲಸ ಕ್ರಮಬದ್ಧವಾಗಿರುವುದಿಲ್ಲ ಅನ್ನುವುದು ಮಾನ್ಯವಾಗುವುದಿಲ್ಲ. ಅರವಿಂದ್ ಕುಮಾರ್ ಅರಳಿ. ಸುದ್ದಿಯ ವಿವರಗಳು. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಯುವ ಘಟಕ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಯಾದ ಭರತ್ ಕಾಂಬಳೆ ಅವರು ಮಾತನಾಡಿ, ದಲಿತರ ಆಶುಕಿರಣ, ಬಡವರ ಬಂಧು, ಯುವಕರ ಕಣ್ಮಣಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸನ್ಮಾನ ಶ್ರೀ ದೇವೇಂದ್ರ ಕುಮಾರ್ ಸೋನಿ ಚಿದ್ರಿ ಅಣ್ಣ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ ಸಂಪತ್ತು, ನೆಮ್ಮದಿಯನ್ನು ಕರುಣಿಸಲಿ ಎಂದು ಶುಭ ಹಾರೈಸುತ್ತೇವೆ ಎಂದರು. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಯುವ ಘಟಕ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಯಾದ ಭರತ್ ಕಾಂಬಳೆ ಅವರು ಮಾತನಾಡಿ, ದಲಿತರ ಆಶೀಕಿರಣ, ಬಡವರ ಬಂಧು, ಯುವಕರ ಕಣ್ಮಣಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸನ್ಮಾನ ಶ್ರೀ ದೇವೇಂದ್ರ ಕುಮಾರ್ ಸೋನಿ ಚಿದ್ರಿ ಅಣ್ಣ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ ಸಂಪತ್ತು, ನೆಮ್ಮದಿಯನ್ನು ಕರುಣಿಸಲಿ ಎಂದು ಶುಭ ಹಾರೈಸುತ್ತೇವೆ ಎಂದರು. ಬೀದರ್ ಜಿಲ್ಲೆ ಎಸ್ಸಿ ಮೋರ್ಚಾದ ಅಧ್ಯಕ್ಷರ ಹಾಗೂ ಅಭಿವೃದ್ಧಿಯ ಹರಿಕಾರ ಯುವಕರ ಕಣ್ಮಣಿ, ಬಡವರ ಆಶುಕಿರಣ, ರೈತ ನಾಯಕರ ಯುವಕರ ಅಣ್ಣ ಶ್ರೀ ದೇವೇಂದ್ರ ಸೋನಿ ಅವರಿಗೆ 52ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದೇವರು ಇವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನ ಲಭಿಸಲಿ ಎಂದು ಸಮಸ್ತ ಬೀದರ್ ಜನತೆಯು ಶುಭ ಹಾರೈಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ಅಲಿ ಅವರು ಮಾತನಾಡಿ, ಅತ್ಯಂತ ಅಭಿವೃದ್ಧಿ ಕ್ಷೇತ್ರಕ್ಕೆ ಭಾರತ ದೇಶದ ಹೆಮ್ಮೆಯನ್ನು ಇಡೀ ವಿಶ್ವ ಮಟ್ಟಕ್ಕೆ ಎತ್ತರಿಸಿದಂತಹ ಮಹಾನ್ ಕ್ಷೇತ್ರ ಈ ದೇಶದ ಹೆಮ್ಮೆಯ. ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಪ್ರಧಾನಿಯಾಗಿ 8 ವರ್ಷಗಳು ಪೂರೈಸಿ ಈ ಸಂತೋಷದ ಸಂಭ್ರಮ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ನಿನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರ ಜೊತೆ ನಾನು ಸಹ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಂದಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ವಲ್ಲಿ ಅವರು ಮಾತನಾಡಿ, ಅತ್ಯಂತ ಅಭಿವೃದ್ಧಿ ಕ್ಷೇತ್ರಕ್ಕೆ ಭಾರತ ದೇಶದ ಹೆಮ್ಮೆಯನ್ನು ಇಡೀ ವಿಶ್ವ ಮಟ್ಟಕ್ಕೆ ಎತ್ತರಿಸಿದಂತಹ ಮಹಾನ್ ಕ್ಷೇತ್ರ ಈ ದೇಶದ ಹೆಮ್ಮೆಯ. ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಪ್ರಧಾನಿಯಾಗಿ 8 ವರ್ಷಗಳು ಪೂರೈಸಿ ಈ ಸಂತೋಷದ ಸಂಭ್ರಮ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ನಿನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರ ಜೊತೆ ನಾನು ಸಹ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಂದಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇಡೀ ದೇಶದಂತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳು ಜನಪರ, ಬಡವರ ಪರ, ದೀನ ದಲಿತರ ಪರ, ಹಿಂದುಳಿದವರ ಪರ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಧ್ಯೇಯದೊಂದಿಗೆ ನಡೆಯುತ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳು ಹಾಗೂ ನಾನು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಬೀದರ್ ನಗರದ ಹಳದಿಕೇರಿ ಕೆ ಗ್ರಾಮದ ಶಹೀನ್ ಕಾಲೇಜು ಹತ್ತಿರ ಇರುವ ಕೆರೆಯ ಸರ್ವೆ ನಂಬರ್ 52ರ ವಿಸ್ತೀರ್ಣ 72 ಎಕರೆ 17 ಗುಂಟೆ ಅಳತೆಯನ್ನು ಕೆರೆಯನ್ನು ಅಭಿವೃದ್ಧಿಪಡಿಸಲು ಮೊದಲನೇ ಕಂತಿನ ಅನುದಾನವನ್ನು ಗಣೇಶ್ ವಿಸರ್ಜನೆ ಹೊಂಡ ನಿರ್ಮಾಣಕ್ಕಾಗಿ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ವಾಲಿ ಅವರು ಆಯುಕ್ತರಾದ ಅಭಯ್ ಕುಮಾರ್ 25 ಲಕ್ಷದ ಚೆಕ್ ನೀಡಿದರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ದಿನಾಂಕ 19/4/2022 ಜರುಗಿದ ಪ್ರಾಧಿಕಾರದ ಸಭೆಯ ವಿಷಯ ಸಂಖ್ಯೆ 28/9 ಚರ್ಚಿಸಿ ನಿರ್ಣಯಿಸಿದಂತೆ ಸದರಿಕೆರೆಯನ್ನು 2 ಕೋಟಿ ವೆಚ್ಚದಲ್ಲಿ 8 ಹಂತಗಳಲ್ಲಿ ಕೈಗೊಳ್ಳಲು ಪ್ರಾಧಿಕಾರದ ಕೆರೆ ಅಭಿವೃದ್ಧಿಯ ನಿಧಿಯಿಂದ 25 ಲಕ್ಷಗಳ ಅಂದಾಜು ಪತ್ರಿಕೆಯನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೇಷನ್ ರವರಿಂದ ತಯಾರಿಸಿ ಕೆರೆಯನ್ನು ಅಭಿವೃದ್ಧಿಪಡಿಸಲು ಮೊದಲನೇ ಕಂತಿನ ಅನುದಾನ 25 ಲಕ್ಷ ಮೊತ್ತದ ಚೆಕ್ ಸಂಖ್ಯೆ 3/2/1066 ದಿನಾಂಕ 25/5/2022 ತಮ್ಮ ಹೆಸರಿಗೆ ಸಂದಾಯವಾಗುವಂತೆ ಈ ಮೂಲಕ ತಮಗೆ ಸಲ್ಲಿಸುತ್ತಾ ಸದರಿಕೆರೆಯಲ್ಲಿ ಗಣೇಶ ವಿಸರ್ಜನೆ ಹೊಂಡವನ್ನು ನಿರ್ಮಿಸಿ ಮತ್ತು ಕೆರೆಯನ್ನು ಸುಂದರವಾದ ಪ್ರವಾಸಿ ತಾಣವನ್ನಾಗಿ ಮಾಡಲು ಪ್ರಾಧಿಕಾರದಿಂದ ನಿರ್ಣಯಿಸಲಾಗಿದೆ. ವಿಶ್ವಕಂದ ಅತ್ಯಂತ ಅಭಿವೃದ್ಧಿ ಚಿಂತಕ
ಭಾರತ ದೇಶದ ಹೆಮ್ಮೆಯನ್ನು ಇಡೀ ವಿಶ್ವ ಮಟ್ಟಕ್ಕೆ ಎತ್ತರಿಸಿದಂತ ಮಹಾನ್ ಚೇತನ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾಗಿರತಕ್ಕಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 8 ವರ್ಷಗಳು ಪೂರೈಸಿ ಈ ಸಂತೋಷದ ಸಂಭ್ರಮ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ನಿನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನಾನು ಸಹ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇಡೀ ದೇಶಾದ್ಯಂತ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳು ಜನಪರ ಬಡವರ ಪರ ದೀನ ದಲಿತರ ಪರ ಹಿಂದುಳಿದವರ ಪರ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಧ್ಯೇಯದೊಂದಿಗೆ ನಡೆತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ದೇವರು ನಿಮ್ಮ ಆರೋಗ್ಯ ಇದೇ ರೀತಿ ಇನ್ನೂ ಹೆಚ್ಚು ಕಾಲ ಹೆಚ್ಚು ಕೊಟ್ಟು ತಮ್ಮ ಸೇವೆ ಈ ದೇಶದ ಅಭಿವೃದ್ಧಿಗೆ ಮುಡುಪಾಗಿರಲಿ ತಮ್ಮ ಈ ವಿಜಯ ರಥ ಈ ಅಭಿವೃದ್ಧಿಯ ರಥ ಇನ್ನೂ ಉತ್ತಂಗಕ್ಕೆ ಏರಲಿ 21ನೇ ಶತಮಾನ ಭಾರತ ವಿಶ್ವಗುರು ಆಗ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಏನು ಹೆಜ್ಜೆಗಳಿವೆ ಭಾರತ ವಿಶ್ವಗುರು ತಮ್ಮ ನೇತೃತ್ವದಲ್ಲಿ ಅಗತ್ಯ ಇರ್ತಕ್ಕಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಹೇಶ್ ಮೈಲರೆ ಅವರ ಜನ್ಮದಿನದ ಪ್ರಯುಕ್ತ ಅಜಯ್ ಕುಲಕರ್ಣಿ ಮಾತನಾಡಿ ಬೀದರ್ ಯುವ ಉದ್ಯಮಿಗಳಾದಂತಹ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಪುತ್ರ ಮಹೇಶ್ ಮೈಲರೆ ಅವರ 33ನೇ ಹುಟ್ಟುಹಬ್ಬದ ಅಂಗವಾಗಿ ಮಹೇಶ್ ಮೈಲರೆ ಗೆಳೆಯ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಇಂದು ರಕ್ತದಾನ ಶಿಬಿರವನ್ನು ಐಎಂಎ ಹಾಲ್ನಲ್ಲಿ ವಿಜೃಂಭಣೆಯಿಂದ ನಡೆಸಲಾಗಿದ್ದು ಅಪೆಕ್ಸ್ ಆಸ್ಪತ್ರೆಯಿಂದ ಒಳ್ಳೆಯ ಸಹಕಾರ ತೋರುತ್ತಿದೆ ಹೀಗೆ ಮಹೇಶ್ ಮೈಲರೆ ಅವರಿಗೆ ದೇವರು ಇನ್ನು ಆಯುಷ್ಯವನ್ನು ಕೊಟ್ಟು ಅವರು ಮುಂಬರುವ ದಿನಗಳಲ್ಲಿ ಇನ್ನು ಉನ್ನತ ಮಟ್ಟದಲ್ಲಿ ತಲುಪಲಿ ಎಂದು ಶುಭ ಹಾರೈಸಿದರು ಮಹೇಶ್ ಮೈಲರೆ ಅವರ 33ನೇ ಹುಟ್ಟುಹಬ್ಬದ ನಿಮಿತ್ತ ಮೈಲರೆ ಗೆಳೆಯರ ಮತ್ತು ಅಭಿಮಾನಿಗಳ ಬಳಗ ಅಪೆಕ್ಸ್ ಆಸ್ಪತ್ರೆ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಅಜಯ್ ಕುಲಕರ್ಣಿ ಮಾತನಾಡಿ ಬೀದರ್ ಯುವ ಉದ್ಯಮಿಗಳಾದಂತಹ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಪುತ್ರ ಮಹೇಶ್ ಮೈಲರೆ ಅವರ 33ನೇ ಹುಟ್ಟುಹಬ್ಬದ ಅಂಗವಾಗಿ ಮಹೇಶ್ ಮೈಲರೆ ಗೆಳೆಯರ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಇಂದು ರಕ್ತದಾನ ಶಿಬಿರವನ್ನು ಐಎಂಎ ಹಾಲ್ನಲ್ಲಿ ವಿಜೃಂಭಣೆಯಿಂದ ನಡೆಸಲಾಗಿದ್ದು ಅಪೆಕ್ಸ್ ಆಸ್ಪತ್ರೆಯಿಂದ ಒಳ್ಳೆಯ ಸಹಕಾರ ದೊರೆತಿದೆ ಹೀಗೆ ಮಹೇಶ್ ಮೈಲರೆ ಅವರಿಗೆ ದೇವರು ಇನ್ನು ಆಯುಷ್ಯವನ್ನು ಕೊಟ್ಟು ಅವರು ಮುಂಬರುವ ದಿನಗಳಲ್ಲಿ ಇನ್ನು ಉನ್ನತ ಮಟ್ಟದಲ್ಲಿ ತಲುಪಲಿ ಎಂದು ಶುಭ ಹಾರೈಸಿದರು ಅಪೆಕ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ದ ಮಲ್ಲಿಕಾರ್ಜುನ್ ಎಂಎ ಅವರು ಮಾತನಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮಹೇಶ್ ಮೈಲರೆ ಅವರು ಇವತ್ತು ರಕ್ತದಾನ ಶಿಬಿರವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುತ್ತಿದ್ದಾರೆ 25-30 ರಕ್ತದಾನ ಮಾಡಿದ್ದಾರೆ ಇದರಿಂದ ಸುಮಾರು ರೋಗಿಗಳಿಗೆ ಸಹಾಯವಾಗುತ್ತದೆ ರಕ್ತದಾನ ಪುಣ್ಯದಾನ ಎಂದ ಹಾಗೂ ಒಬ್ಬರ ರಕ್ತದಾನದಿಂದ ಒಬ್ಬ ರೋಗಿಯ ಜೀವ ಉಳಿಸುವುದು ನಿಜಕ್ಕೂ ಪುಣ್ಯದ ಕೆಲಸ ಎಲ್ಲರೂ ಇಂತಹ ರಕ್ತದಾನ ಶಿಬಿರಗಳಿಗೆ ಕೈಜೋಡಿಸಿ ಸಹಾಯಕ್ಕೆ ಮುಂದಾಗಿರಿ ಎಂದು ಜನರಲ್ಲಿ ಮನವಿ ಮಾಡಿದರು ಮಹೇಶ್ ಮೈಲರೆ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಐಎಂಎ ಹಾಲ್ನಲ್ಲಿ ರಕ್ತದಾನ ಶಿಬಿರವನ್ನು ಅಪೆಕ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಯ ನೇತೃತ್ವದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ರಕ್ತದಾನ ಮಾಡಿರುವ ಎಲ್ಲರಿಗೂ ಹಾಗೂ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವ ಅಪೆಕ್ಸ್ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಎಂಎ ಮತ್ತು ಗೆಳೆಯರ ಹಾಗೂ ಅಭಿಮಾನಿಗಳ ಬಳಗಕ್ಕೆ ಧನ್ಯವಾದ ಹೇಳುವುದರ ಮೂಲಕ ಅಭಿನಂದನೆ ಸಲ್ಲಿಸಿದರು ಅದೇ ನಮ್ದು ಈಗ ಆರೋಗ್ಯ ಸ್ಟಾರ್ಟ್ ಮಾಡೋದು ಬಟ್ ಜರ ಇದಕ್ಕೆ ಇದಕ್ಕೆ ಮುಂಚೆ ಹೋದ್ರೆ ಚಂದ ಇದೆ ಯಾಕಂದ್ರೆ ಆರೋಗ್ಯ ನಾವೇ ಮಾಡಿದ್ರು ಮತ್ತೆ ಎರಡು ವರ್ಷ ಸರ್ ಹುಡುಗ ಎಲ್ಲಿ ಹಾಂ ಆಯ್ತು ಅಂದ್ರೆ ಅದ್ರ ಒಂದು ಕೆಲಸ ಮಾಡಿದ್ರೆ ನಾ ಟೈಮಿಂಗ್ ಕೇಳಿ ಹೇಳ್ತೀನಿ ಒಂದು 8:00 ಕರೆಕ್ಟ್ ಅಪ್ಪ ಗ್ರ್ಯಾಂಡ್ ಎಂಟ್ರಿ ಮಾಡಿಸ್ತೇನೆ 2 ವರ್ಷ ಅದೇ
ಬೀದರ್ ಜಿಲ್ಲೆಯ ಯುವ ಉದ್ಯಮಿಗಳಾದಂಥ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಪುತ್ರ ಮಹೇಶ್ ಮೈಲಾರಿ ಅವರ 33ನೇ ಹುಟ್ಟುಹಬ್ಬದ ಅಂಗವಾಗಿ ಮಹೇಶ್ ಮೈಲಾರಿ ಗೆಳೆಯರ ಬಳಗದ ವತಿಯಿಂದ ಮಹೇಶ್ ಮೈಲಾರಿ ಅಭಿಮಾನಿ ಬಳಗದ ವತಿಯಿಂದ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಐಎಂಎ ಹಾಲಲ್ಲಿ ವಿಜೃಂಭಣೆಯಿಂದ ಸಾಗ್ತಾ ಇದೆ ಅದಕ್ಕೆ ಅಪೆಕ್ಸ್ ಆಸ್ಪತ್ರೆಯಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಎಮ್ಮೆಯವರ ಸಹಯೋಗ ಕೂಡ ಚೆನ್ನಾಗಿ ನೀಡ್ತಾ ಇದ್ದಾರೆ ಅವರ ಇದೇ ಒಂದು 33ನೇ ಹುಟ್ಟುಹಬ್ಬ ಇನ್ನೂ ದೇವರು ಅವರಿಗೆ ಚೆನ್ನಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದೆ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಅವರಿಗಾಗಕ್ಕೆ ಭಗವಂತನು ಇನ್ನೂ ಚೆನ್ನಾಗಿ ವಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತಾನೆ ಮಹೇಶ್ ಮೈಲಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿವಸ ಮಹೇಶ್ ಅವರು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಚೆನ್ನಾಗಿ ಸಾಗಿಸ್ತಾ ಇದ್ದಾರೆ ಈಗಾಗಲೇ ಆಲ್ಮೋಸ್ಟ್ ಒಂದು 25-30 ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ನಾವು ಈ ಬ್ಲಡ್ ಡೊನೇಷನಿಂದ ತುಂಬ ಪೇಷಂಟ್ಗಳಿಗೆ ಹೆಲ್ಪ್ ಆಗುತ್ತೆ ಆಮೇಲೆ ಇದು ರಕ್ತ ಒಂದು ಈ ಥರ ಇದೆ ಇದು ನಾವು ಎಲ್ಲೂ ಖರೀದಿ ಮಾಡ್ಕೊಂಡು ಬರೋಕ್ಕೆ ಆಗಂಗಿಲ್ಲ ನಾವು ಬೇರೆಯಿಂದ ತೊಗೊಂಡೇ ಮತ್ತು ಬೇರೆಯವ್ರಿಗೆ ಕೊಡಲೇಬೇಕಾಗತ್ತೆ ಸೊ ನಾ ಎಲ್ರಿಗೂ ಹಂಬಲ್ ರಿಕ್ವೆಸ್ಟ್ ಮಾಡ್ತೀನಿ ಆದಷ್ಟು ಜನ ಮುಂದೆ ಬಂದು ಬ್ಲಡ್ ಡೊನೇಟ್ ಮಾಡಿ ಈಗಾಗಲೇ ಈ ಸ್ಟಾರ್ಟ್ ಮಾಡಿದ್ದೀವಿ ಸಾಯಂಕಾಲವರೆಗೆ ಎಷ್ಟು ಆದಷ್ಟು ಜನ ಬ್ಲಡ್ ಡೊನೇಷನನ್ನು ಮಾಡಿದ್ರೆ ಹೆಲ್ಪ್ ಆಗತ್ತೆ ಅಂತ ನನ್ನ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಐಎಂ ಹಾಲ್ನಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಎಮ್ಮೆ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ನಡೆಯುತ್ತಿದೆ ಇವಾಗ ಒಂದು 20-25 ಜನ ಆಲ್ರೆಡಿ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಇನ್ನೂ ಸಾಕಷ್ಟು ಜನರು ಇನ್ನೂ ವೇಟಿಂಗಲ್ಲಿದ್ದಾರೆ ಇನ್ನೂ ಕೊಡ್ತಾ ಇದ್ದಾರೆ ಹಾಗೂ ನನ್ನ ಹುಟ್ಟಿದಬ್ಬದ ನಿಮಿತ್ತ ರಕ್ತದಾನ ಶಿಬಿರವನ್ನು ಮಾಡಿದ ಎಲ್ಲ ನನ್ನ ಗೆಳೆಯರ ಬಳಗ ಹಾಗೂ ಆಯೋಜಿಸಲಾದ ಡಾಕ್ಟರ್ ಸಾಹೇಬರು ಹಾಗೂ ನಮ್ಮ ಗೆಳೆಯರ ಬಳಗ ಎಲ್ಲರಿಗೂ ನಾನು ಒಂದು ಅಭಿನಂದನೆಗಳನ್ನು ಹೇಳ್ತೀನಿ ಇದು ಒಂದು ಭಾಳ ಸಂತೋಷವನ್ನು ಆಗ್ತಾ ಇದೆ ಯಾಕಂದರೆ ನನಗೆ ಗೊತ್ತಿದ್ದಿಲ್ಲ ಇಷ್ಟು ಜನ ನನ್ನ ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ ಇದು ಒಂದು ಎಲ್ಲ ನೋಡಿ ಇವಾಗ ಇವೆಲ್ಲ ಕಾರ್ಯಕ್ರಮಗಳೆಲ್ಲ ಸರ್ಪ್ರೈಸ್ ಕಾರ್ಯಕ್ರಮಗಳು ಇವೆಲ್ಲ ಇವೆಲ್ಲ ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಇನ್ನು ಸಾಯಂಕಾಲ ಕಾರ್ಯಕ್ರಮಗಳಿದೆ ಇನ್ನೂ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ ನೋಡಬೇಕು ಸಾಯಂಕಾಲ ಎಲ್ಲ ಎಲ್ಲರಿಗೂ ನಾನು ನನ್ನ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೋರಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಬಾಬು ಮಲ್ಕಪ್ಪರಿಯವರ 50ನೇ ಜನ್ಮದಿನದ ಪ್ರಯುಕ್ತ ನಗರಸಭೆಯ ಸದಸ್ಯರಾದ ಹಣಮಂತ್ ಮಲ್ಕಪ್ಪರಿಯವರು ಮಾತನಾಡಿ ಆತ್ಮೀಯ ಸಹೋದರರು ಬಡವರ ಬಂಧು ದೀನ ದಲಿತರ ರೈತರ ಆಶೀಕಿರಣ ಜನನೆಚ್ಚಿನ ನಾಯಕ ಶ್ರೀ ಬಾಬುರಾವ್ ಮಲ್ಕಪ್ಪರಿ ಜಿಲ್ಲಾ ಪಂಚಾಯತ್ ಸದಸ್ಯರು ಭವಿಷ್ಯದ ಶಾಸಕರು ಆದ ಅಣ್ಣನಜ್ಜಿ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಮತ್ತು ಆರೋಗ್ಯವನ್ನು ನೀಡಲಿ ಇನ್ನು ಉನ್ನತ ಮಟ್ಟದಲ್ಲಿ ಇವರು ರಾಜಕೀಯ ಜೀವನದಲ್ಲಿ ಒಳ್ಳೆಯ ಹೆಸರು ಬೆಳೆಯುವ ಹಾಗೆ ಆ ಭಗವಂತನು ಇವರನ್ನು ಆಶೀರ್ವದಿಸಲಿ ಎಂದು ಶುಭ ಹಾರೈಸಿದರು ಬಾಬು ಮಲ್ಕಪ್ಪರೆ ಅವರ 50ನೇ ಜನ್ಮದಿನದ ಪ್ರಯುಕ್ತ ನಗರಸಭೆಯ ಸದಸ್ಯರಾದ ಹಣಮಂತ್ ಅವರು ಮಾತನಾಡಿ ಆತ್ಮೀಯ ಸಹೋದರರು ಬಡವರ ಬಂಧು ದೀನ ದಲಿತರ ರೈತರ ಆಶೀಕಿರಣ ಜನನೆಚ್ಚಿನ ನಾಯಕ ಶ್ರೀ ಬಾಬುರಾವ್ ಮಲ್ಕಪ್ಪರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಭವಿಷ್ಯದ ಶಾಸಕರು ಆದ ಅಣ್ಣಜಿ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಮತ್ತು ಆರೋಗ್ಯವನ್ನು ನೀಡಲಿ ಇನ್ನು ಉನ್ನತ ಮಟ್ಟದಲ್ಲಿ ಇವರು ರಾಜಕೀಯ ಜೀವನದಲ್ಲಿ ಒಳ್ಳೆಯ ಹೆಸರು ಬೆಳೆಯುವ ಹಾಗೆ ಆ ಭಗವಂತನು ಇವರನ್ನು ಆಶೀರ್ವದಿಸಲಿ ಎಂದು ಶುಭ ಹಾರೈಸಿದರು ಬಾಬು ಮಲ್ಕಪ್ಪರೆಯವರು ಜನ್ಮದಿನದ ನಿಮಿತ್ತ ಶ್ಯಾಮರಾವ್ ಮಲ್ಕಪ್ಪರೆ ಅವರು ಮಾತನಾಡಿ ಮಲ್ಕಪ್ಪರೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಬಡ ಜನರಿಗೆ ಸೇವೆಯನ್ನು ಮಾಡಿದ್ದಾರೆ ಇವರು ಸಮಾಜದ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲರ ಆಶೀರ್ವಾದ ಇವರ ಮೇಲೆ ಇರಲಿ ಎಂದರು ಬಾಬು ಮಲ್ಕಪ್ಪರೆಯವರು ಮಾತನಾಡಿ ಇಂದು ನನ್ನ 50ನೇ ಜನ್ಮದಿನವನ್ನು ಗೆಳೆಯರು ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಇವರೆಲ್ಲರಿಗೂ ತುಂಬು ಹೃದಯದಿಂದ ಇದೇ ಸಮಯದಲ್ಲಿ ಅಭಿನಂದನೆ ಸಲ್ಲಿಸಿದರು ಇಲ್ಲಿ ಯಾವುದು ಶಾಶ್ವತವಲ್ಲ ನಾವು ಮಾಡಿದ ಕೆಲಸ ಹಾಗೂ ನಮ್ಮ ವರ್ತನೆಯ ಆಧಾರದ ಮೇಲೆ ಜನರಲ್ಲಿ ಪ್ರೀತಿಯನ್ನು ಗಳಿಸಲು ಸಾಧ್ಯ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯದಿಂದ ಕೂಡಿರಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಕಪ್ಲಪುರ್ ರಾಜ್ಕುಮಾರ್ ಅಮರ್ ಚಾಂಬಳ ಸಂದೀಪ್ ಮಾಲ್ಗೆ ಚಂದ್ರಕಾಂತ್ ಎದ್ಲಪುರೆ ಮತ್ತು ಇತರರು ಇದ್ದರು ಬಾಬುರಾವ್ ಮಲ್ಕಪ್ಪರೆ ಅಣ್ಣನವರ 50ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನದಲ್ಲಿ ಭಾವಿ ಎಮ್ ಎಲ್ ಎ ಆಗಬೇಕಂತ ಹಾರೈಸುತ್ತೆ ಬಾಬುರಾವ್ ಮಲ್ಕಪ್ಪರೆ ಅಣ್ಣವರಿಗೆ 50ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಎಲ್ಲ ಮುಂದೆ ಬರೋಂಥ ದಿನದಲ್ಲಿ ಅಣ್ಣವರು ಭಾಳ ಕೆಲಸ ಮಾಡ್ತಾರೆ
समाज जन भी अण्वर भाला ಕಾಳಜಿ ತಕೊಂಡು ಏನೇ ಇರಲಿ ಸೇವೆ ಮಾಡ್ತಾರೆ ಜನ ಸೇವೆ ಮಾಡ್ಕೊತಾ ಬಂದಾರ ಹಂಗೆ ಕಂಟಿನ್ಯೂ ಮಾಡಪ್ಲೆ ಅವರಿಗೆ ದೇವರ ಶಕ್ತಿ ಕೊಡ್ಲಿ ಅಂತ ಹೇಳಿ ಎಲ್ಲ ಎಲ್ಲ ಎಲ್ಲರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಅಣ್ಣರಿಗೆ ಹಂಗೆ ಮುಂದೆ ಬರೋಂಥ ದಿನದಲ್ಲಿ ಭಾಳ ಶಕ್ತಿ ಕೊಡ್ಲಿ ಮತ್ತು ಎಲ್ಲರದು ಜನ ಆಶೀರ್ವಾದ ಇರಲಿ ಅಣ್ಣರ ಮೇಲೆ ಅಂತ ಹೇಳಿ ನಾ ಕೇಳ್ಕೊಳ್ತೇನೆ. ಇವತ್ತು ನಂದು 50ನೇ ಹುಟ್ಟುಹಬ್ಬ ಎಲ್ಲ ನಮ್ಮ ಆತ್ಮೀಯ ಗೆಳೆಯರು ಮತ್ತು ನಮ್ಮ ಸಹೋದರರು ಎಲ್ಲ ಯುವಶಕ್ತಿ ಯುವಕರು ನನಗೆ 2 ವರ್ಷ ಮೊದಲು ಕೂಡ ಆಚರಿಸಿದ್ರು ಇವಾಗ 2 ವರ್ಷ ಕೋವಿಡ್ ಇದೆ ಅಂತ ಹೇಳಿ ನಾನು ಎಲ್ಲೂ ಹುಟ್ಟುಹಬ್ಬ ಆಚರಿಸ್ಕೊಂಡಿಲ್ಲ. ಇವಾಗ ಏನಂದ್ರೆ ಎಲ್ಲ ಅವರು ಸ್ವಪ್ರೇರಣೆಯಿಂದ ಅವರು ಎಲ್ಲ ಯುವಕರೇ ಹುಟ್ಟುಹಬ್ಬ ಮಾಡಾರಂತ ನಾನು ಬೇಡ ಅಂದನು ಕೂಡ ಅವ್ರದ್ದು ಮನಸ್ಸಿನಿಂದ ಮಾಡಿ ಇವತ್ತು ಇಡೀ ಬಿದ್ದರದಲ್ಲಿ ಇವತ್ತು ಕಟೌಟ್ ಮುಖಾಂತರ ಎಲ್ಲ ಯುವಕರು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ನನಗಿದು ಹುಟ್ಟುಹಬ್ಬ ಇವತ್ತು 50ನೇ ಆಚರಿಸ್ತಾ ಇದ್ದಾರೆ ಅವ್ರಿಗೆ ನಾನು ಭಾಳ ಅಭಿನಂದನೆ ಸಲ್ಲಿಸ್ತೀನಿ ಕೋಟಿ ಕೋಟಿ ನಮನಿಸ್ತೀನಿ. ಯಾಕಂತಂದರೆ ಯಾವುದು ಶಾಶ್ವತಲ್ಲ, ನಾವೇನು ಕೆಲಸ ಮಾಡ್ತೀವಿ ನಾವೆಲ್ಲರೂ ಸರ್ ಯಾವ ಥರ ಇಲೆಕ್ಷನ್ ಇಟ್ಕೊಂಡಿರ್ತೀವಿ ಅದು ಇಂಪಾರ್ಟೆಂಟ್ ಅದ. ಮತ್ತು ಎಲ್ಲ ಯುವಕರು ಕೂಡ ಅಷ್ಟೇ ನನಗೆ ಒಂದು ಬಾಬಣ್ಣವ್ರು ಅಂತೇಳಿ ಒಂದು ಇದು ಮಾಡ್ತಾರೆ ಅಭಿನಂದಿಸ್ತಾರೆ. ಅವ್ರಿಗೆ ಎಂದೂ ನಾವು ಜೀವನದ ಮರಿಲಕ್ಕಾಗಲ್ಲ. ಮತ್ತು ಎಲ್ಲ ಹುಡುಗರು ಇವತ್ತು ಏನೇ ಇದ್ರೂ ಅವ್ರು ನಾನು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಕೆಲಸ ಮಾಡ್ತೀನಿ. ಈ ಮುಖಾಂತರ ಇವತ್ತೇ ನಾನು ಹುಡುಗರೇನು ಶಕ್ತಿ ಕೊಟ್ಟಿದ್ದಾರೆ ಅವ್ರ ಶಕ್ತಿ ಎಂದೂ ನಾನು ದುರುಪಯೋಗ ಮಾಡಲ್ಲ, ಆ ಶಕ್ತಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ತೋರಿಸ್ತೀನಿ ಅಂತೇಳೆಲ್ಲ ಇವತ್ತು ನಾನು ಬೀದರ್ ಜನತೆಗೆ ಇವತ್ತು ರಾಜ್ಯ ಜನತೆಗೆ ಹೇಳೋಕೆ ಇಚ್ಛಪಡ್ತೀನಿ. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಸಹಕಾರ ಸಂಘಗಳ ಹೆಚ್ಚುವರಿ ನಿಬಂಧಕರಾದ ಶ್ರೀಮತಿ ಆಶಾ ಕೆಎಂ ರವರು ಭೇಟಿ ನೀಡಿದರು. ಇವರ ಜೊತೆಯಲ್ಲಿ ಕಲಬುರಗಿ ವಿಭಾಗದ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಶ್ರೀ ಕಾಂತರಾಜು ಆರ್ಜಿ ಉಪಸ್ಥಿತರಿದ್ದರು. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿಯವರು ಮಾತನಾಡಿ ಬ್ಯಾಂಕಿನ ಪ್ರಗತಿ ಬಗ್ಗೆ ವಿವರ ನೀಡಿದರು. ತದನಂತರ ಸನ್ಮಾನಿಸಿದರು. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಸಹಕಾರ ಸಂಘಗಳ ಹೆಚ್ಚುವರಿ ನಿಬಂಧಕರಾದ ಶ್ರೀಮತಿ ಆಶಾ ಕೆಎಂ ರವರು ಭೇಟಿ ನೀಡಿದರು. ಇವರ ಜೊತೆಯಲ್ಲಿ ಕಲಬುರಗಿ ವಿಭಾಗದ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಶ್ರೀ ಕಾಂತರಾಜು ಆರ್ಜಿ ಉಪಸ್ಥಿತರಿದ್ದರು. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರು ಮಾತನಾಡಿ ಬ್ಯಾಂಕಿನ ಪ್ರಗತಿ ಬಗ್ಗೆ ವಿವರ ನೀಡಿದರು. ತದನಂತರ ಸನ್ಮಾನಿಸಿದರು. ಅದಲ್ಲದೆ ಸಹಕಾರ ಸಂಘಗಳ ಉಪನಿಬಂಧಕರಾದ ಶ್ರೀ ಮನೋಹರ್ ಎಂ ಕಲಬುರಗಿ ಮತ್ತು ಬೀದರ್ ಉಪನಿಬಂಧಕರಾದ ಶ್ರೀ ಕಿಶೋರ್ ಪಾಟೀಲ್, ಬೀದರ್ ಸಹಾಯಕ ನಿಬಂಧಕರಾದ ಆರ್ ಪವನ್ ಕುಮಾರ್ ಮತ್ತು ನಿವೃತ್ತ ಉಪನಿಬಂಧಕರಾದ ಶ್ರೀ ಬಿ ಸಂಗಮ ಇವರುಗಳಿಗೆ ಕೂಡ ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಯಾದ ಮಲ್ಲಿಕಾರ್ಜುನ್ ಮಹಾಜನ್, ಪ್ರಧಾನ ವ್ಯವಸ್ಥಾಪಕರುಗಳಾದ ವಿಠಲ್ ರೆಡ್ಡಿ ಎಡಮಲ್ಲೆ, ಚನ್ನಬಸಯ್ಯ ಸ್ವಾಮಿ, ಉಪ ಪ್ರಧಾನ ವ್ಯವಸ್ಥಾಪಕರಾದ ಅನಿಲ್ ಕುಮಾರ್ ಪಾಟೀಲ್, ಸದಾಶಿವ ಪಾಟೀಲ್, ಪಂಡಾರಿ ರೆಡ್ಡಿ, ರಾಜ್ಕುಮಾರ್ ಆಣದುರೆ, ರಾಜೇಶ್ ಖರಯ್ಯ, ದೀನದಯಾಳಾದ ಮನ್ನಡಿ ಉಪಸ್ಥಿತರಿದ್ದರು. ಶ್ರೀಧರ್ ಕುಲಕರ್ಣಿ ಸಂಯೋಜಿಸಿದರು. ಚನ್ನಬಸಯ್ಯ ಸ್ವಾಮಿ ವಂದಿಸಿದರು. ಬೀದರ್ನಗರದಲ್ಲಿ ಬರುವ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆದ ಲೇಔಟ್ಗಳಲ್ಲಿನ ರಸ್ತೆ ಮತ್ತು ಉದ್ಯಾನವನಗಳೆಲ್ಲ ಸರ್ಕಾರದ ಸ್ವತ್ತು, ಆಸ್ತಿ ಒಂದು ಪಕ್ಷದ ಆಸ್ತಿಯಲ್ಲ. ಅದಕ್ಕೆ ಏನಾದರೂ ಬದಲಾವಣೆ ಮಾಡಬೇಕಾದರೆ, ನಿರ್ಮಾಣ ಮಾಡಬೇಕಾದರೆ ಅನುಮತಿ ಅನುಮೋದನೆ ಸಾಮಾನ್ಯ ಸಭೆಯಲ್ಲಿ ಪಡೆಯುವುದು ನಿಯಮ. ಆದರೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾಕೆ ಇಂತಹ ಮೂಢತನ ಉದ್ಘಾಟನೆ ತೋರುತ್ತಿದ್ದಾರೋ, ಅರ್ಥವಾಗುತ್ತಿಲ್ಲ ಎಂದು ಅರವಿಂದ್ ಕುಮಾರ್ ಅರಳಿ ಹೇಳಿದರು. ಬೀದರ್ನಗರದಲ್ಲಿ ಬರುವ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆದ ಲೇಔಟ್ಗಳಲ್ಲಿನ ರಸ್ತೆ ಮತ್ತು ಉದ್ಯಾನವನಗಳೆಲ್ಲ ಸರ್ಕಾರದ ಸ್ವತ್ತು, ಆಸ್ತಿ ಒಂದು ಪಕ್ಷದ ಆಸ್ತಿ ಅಲ್ಲ. ಅದಕ್ಕೆ ಏನಾದರೂ ಬದಲಾವಣೆ ಮಾಡಬೇಕಾದರೆ, ನಿರ್ಮಾಣ ಮಾಡಬೇಕಾದರೆ ಅನುಮತಿ ಅನುಮೋದನೆ ಸಾಮಾನ್ಯ ಸಭೆಯಲ್ಲಿ ಪಡೆಯುವುದು ನಿಯಮ. ಆದರೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾಕೆ ಇಂತಹ ಮುಂಡತನ ಉದ್ಘಾಟನ ತೋರುತ್ತಿದ್ದಾರೋ, ಅರ್ಥವಾಗುತ್ತಿಲ್ಲ ಎಂದು ಅರವಿಂದ್ ಕುಮಾರ್ ಅರಳಿ ಹೇಳಿದರು. ಈಗಾಗಲೇ ಪ್ರಾಧಿಕಾರದ ಸದಸ್ಯರ ಗಮನಕ್ಕೆ ತರದ ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಅನುಮೋದನೆ ಪಡೆಯದೆ ಆಯುಕ್ತರ ಅನುಪಸ್ಥಿತಿಯಲ್ಲಿ ನಮೋ ಮಾಜಿ ಪ್ರಧಾನಿ ಶ್ರೀ ಅಟಲ್ ಜಿ ಹೆಸರಾಗಲಿ, ನಿನ್ನ ಸಾವಿರಕರವರ ಹೆಸರು ಉದ್ಯಾನವನಗಳಿಗೆ ಇಟ್ಟು ನಾಯಕರ ಹಾಗೂ ಸೋಕಾಲ್ಡ್ ನಾಯಕನ ಹೆಸರಿಗೆ ಅವಮಾನ ಮಾಡುತ್ತಿದ್ದಾರೆ. ಸಾವರ್ಕರ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರೇ. ಅವರ ಚರಿತ್ರೆ ಓದಿದರೆ ಅವರು ಯಾರು, ದೇಶಕ್ಕಾಗಿ ಅವರ ಕೊಡುಗೆ ಏನು ಎಂಬುದು ಅರ್ಥವಾಗುತ್ತದೆ. ಒಟ್ಟಾರೆ ಪ್ರಾಧಿಕಾರದ ಅಧ್ಯಕ್ಷರು ಇತಿ ಮಿತಿ ತಿಳಿದುಕೊಂಡಿಲ್ಲೇನೋ, ಅಥವಾ ಬೇಕಂತಲೇ ನಾಯಕರಿಗೆ ಅವಮಾನ ಮಾಡಿಕೋ, ಅಥವಾ ಆರ್ಎಸ್ಎಸ್ನ ನಾಯಕರಿಗೆ ಖುಷಿಪಡಿಸಕ್ಕೋ ಇಂತಹ ಕಾರ್ಯಕ್ಕೆ ಕೈಗೊಳ್ಳುತ್ತಿದ್ದಾರೇನೋ ಅಂದೆನಿಸುತ್ತದೆ. ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯುವ ಯಾವುದೇ ಕೆಲಸ ಕ್ರಮಬದ್ಧವಾಗಿರುವುದಿಲ್ಲ ಅನ್ನುವುದು ಮಾನ್ಯವಾಗುವುದಿಲ್ಲ ಎಂಬುದು ಅಧ್ಯಕ್ಷರು ಅರ್ಥ ಮಾಡಿಕೊಳ್ಳಬೇಕು.
ಇತ್ತೀಚಿನ ದಿನಗಳಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ತನಗೆ ಮನಸ್ಸಿಗೆ ಬಂದಿದ್ದನ್ನು ನಿಯಮ ಬಾಹಿರವಾದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಗೊತ್ತಾಗುತ್ತಿಲ್ಲ. ಅಧ್ಯಕ್ಷರು ತುಂಬಾ ಅನುಭವಿಗಳು, ಆದರೆ ಯಾಕೆ ಈ ಅವಸರ? ಏನು ಅಧಿಕಾರ ಬೇಗ ಕಳೆದುಕೊಳ್ಳುವ ಭಯವೋ ಅಥವಾ ಅತಿಜಾಣತನವೋ? ಒಟ್ಟಾರೆ ಇವರ ಕಾರ್ಯದಿಂದ ಅವರ ಪಕ್ಷಕ್ಕೂ ಹಾಗೂ ನಾಯಕರಿಗೂ ಕೆಟ್ಟ ಹೆಸರು ಬರುವುದು ಖಂಡಿತ. ಅಧ್ಯಕ್ಷರ ಉದ್ದೇಶವೂ ಇದೇ ಏನೋ ಎಂಬ ಅನುಮಾನ ಮೂಡುತ್ತದೆ ಎಂದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.